Hi friends, welcome to my channel Gautami Simple Tips. Friends, ivattu nanu nimge ondu olleya video na torusta idini. Video start madokkina munche yarella subscribe maadidira nanna channel na nodta idira, please subscribe maadkoli, like maadi, share maadi, comment na maadi, hage pakkadalli iruvanta bell icon na press maadkoli. Nanu hakuvanta videos notification nimge bartta irutte. Nanu ivattu nimge ondu halli mane maddu video torusta idini. ಈ ವಿಡಿಯೋ ಯೂಟ್ಯೂಬಲ್ಲೇ ಫಸ್ಟ್ ವಿಡಿಯೋ ಆಗಿರುತ್ತೆ. ಫಸ್ಟ್ ನಾನು ತೋರಿಸ್ತಾ ಇರೋದು ನನಗೆ ಗೊತ್ತಿರೋಂಥ ಹಳ್ಳಿ ಮನೆ ಮದ್ದು ಇದು. ಈ ಗಿಡ ನೀವು ನೋಡೇ ಇರೋದಿಲ್ಲ, ಹಳ್ಳಿಗಳಲ್ಲಿ ಇರುತ್ತೆ ಇದು. ಇದು ಬಂದುಬಿಟ್ಟು ಅರಳೆಣ್ಣೆಗೆ ಯೂಸ್ ಮಾಡ್ತಾರಲ್ಲ ಬೀಜಗಳು, ಆ ಜಾತಿಗೆ ಸೇರುವಂಥ ಗಿಡ ಇದು. ಸ್ವಲ್ಪ ಅದರಲ್ಲೇ ಬೇರೆ ಥರ ಇದು. ಇದರ ಹೆಸರು ತೆಲುಗಲ್ಲಿ ಬಂದುಬಿಟ್ಟು ಎರ್ರಿ ಆಮದಿನ ಚೆಟ್ಟು ಅಂತ ಹೇಳಿ ಕರೀತಾರೆ ತೆಲುಗಲ್ಲಿ ಆಮದ ಚೆಟ್ಟು. ಇದನ್ನು ನಾವು ಹಲ್ಲು ಉಳುಕಲ್ಲು ಇದ್ದರೆ ಮತ್ತು ಹಲ್ಲು ನೋವು ಜಾಸ್ತಿ ಇದ್ದರೆ ಆ ಪ್ಲೇಸಲ್ಲಿ ಈ ಒಂದು ಗಿಡದ ಹಾಲನ್ನು ಯೂಸ್ ಮಾಡಿದ್ರೆ ನಮಗೆ ಬೇಗ ಹಲ್ಲು ನೋವು ಅನ್ನೋದು ಕಡಿಮೆ ಆಗುತ್ತೆ. ಹಲ್ಲು ನೋವು ಜಾಸ್ತಿ ಇದ್ದಾಗ ಹುಳ ಕೂಡ ಸತ್ತೋಗುತ್ತೆ. ಉಳುಕಲ್ಲು ಇದ್ದಾಗ ಆ ಒಂದು ಎಲ್ಲಿ ಉಳುಕಲ್ಲು ಇರುತ್ತೋ ಆ ಪ್ಲೇಸಲ್ಲಿ ಈ ಒಂದು ಆ ಗಿಡದ ಹಾಲನ್ನ ಇಟ್ಟರೆ ನಮ್ಗೆ ಬೇಗ ವಾಸಿ ಅನ್ನೋದು ಆಗುತ್ತೆ. ಇದರ ಕಾಯಿ ನೋಡಿ ಸೇಮ್ ಅರಳೆ ಕಾಯಿಗಳು ಹೇಗಿರುತ್ತೆ ಅದೇ ಥರನೇ ಇರುತ್ತೆ. ಸ್ವಲ್ಪ ಸಿಮಿಲರ್ ಆಗಿರುತ್ತೆ, ಬೀಜ ಕೂಡ ಅಷ್ಟೇ ಸಿಮಿಲರ್ ಆಗಿರುತ್ತೆ. ನೋಡ್ಬೋದು ನೀವು, ಸ್ವಲ್ಪ ಚೇಂಜಸ್ ಇರುತ್ತೆ, ಕಲರ್ ಚೇಂಜ್ ಅಷ್ಟೇ, ಸಿಮಿಲರ್ ಎಲ್ಲ ಒಂದೇ ಥರ ಇರುತ್ತೆ. ಇದನ್ನು ಎರ್ರಿ ಆಮ್ಜಟ್ಟು ಅಂತ ಹೇಳ್ಬಿಟ್ಟು ತೆಲುಗಲ್ಲಿ ಕರೀತಾರೆ. ಕನ್ನಡದಲ್ಲಿ ಅರಳೆ ಗಿಡನೇ ಬೇರೆ ಥರ ಇದು, ಬೇರೆ ಥರ ಹೆಸರು. ಯಾರಾದರೂ ಗೊತ್ತಿರೋದಿದ್ದರೆ ಕಮೆಂಟ್ ಮಾಡಿ ನನಗೆ ಹೇಳ್ಬೋದು ಇದರ ಹೆಸರು. ಕನ್ನಡದಲ್ಲಿ ಅಷ್ಟು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಇದು ಆ ಜಾತಿಗೆ ಸೇರುವಂಥ ಗಿಡ ಆಗಿರುತ್ತೆ. ಏನು ಅರಳೆಣ್ಣೆ ಗಿಡ, ಅರಳೆಣ್ಣೆಗೆ ಯೂಸ್ ಮಾಡಿದಿರಲ್ಲ ಬೀಜಗಳು, ಅರಳೆ ಕಾಯಿಗಳಂತಾರೆ ಏನಂತಾರೆ, ಆ ಎಲೆಗಳು ಕೂಡ ನೋಡಿ ಸ್ವಲ್ಪ ಸಿಮಿಲರಾಗಿ ಹಾಗೆ ಇರುತ್ತೆ. ಈ ಥರ ಇರುತ್ತೆ. ನಾನು ಫೋಟೋ ಸೈಡಲ್ಲಿ ಹಾಕಿದ್ದೀನಲ್ಲ ಅರಳೆಣ್ಣೆ ಕಾಯಿಗಳದು ಬೀಜದು ಮತ್ತು ಎಲೆದೆಲ್ಲ ಹಾಕ್ತಾ ಇದ್ದೀನಿ, ನೋಡ್ಕೋಬೋದು ನೀವು, ಸಿಮಿಲರ್ ಆಗಿರುತ್ತೆ. ಇದನ್ನು ಹೆಂಗಪ್ಪ ನಾವು ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ, ಇದರ ಕೊಂಬೆಗಳನ್ನ ಈ ಥರ ನಾವು ಮುರಿದು ಬಿಟ್ಟರೆ ಅದರಲ್ಲಿ ಒಂದು ಹಾಲು ಬರುತ್ತೆ, ರಸ ಥರ ಬರುತ್ತೆ, ಹಾಲು ಥರ, ನೋಡ್ಬೋದು ನೀವು, ನಾನು ತೋರಿಸ್ತೀನಿ ಇಲ್ಲಿ. ಆ ಹಾಲನ್ನ ನಾವು ಯೂಸ್ ಮಾಡೋದು ಹಲ್ಲುಗಳಿಗೆ ಉಳುಕಲ್ಲಾದರೆ. ನೋಡಿ ಈ ಥರ ಇಲ್ಲಿ ನಾನು ಹಿಂಡ್ತಾ ಇದ್ದೀನಿ ನೋಡಿ, ಈ ಥರ ಒಂದು ಎಲೆ ತಗೊಂಡು ಇದಕ್ಕೆ ಹಿಂಡ್ತಾ ಇದ್ದೀನಿ. ಇಲ್ಲಿ ಗೊತ್ತಾಗುತ್ತೆ ಹಾಲು ಬರೋದು, ತೊಟ್ಟು ತೊಟ್ಟು ಬೀಳ್ತಾ ಇರುತ್ತೆ ನೋಡಿ. ಈ ಹಾಲನ್ನ ನಾವು ಉಳುಕಲ್ಲಿಗೆ ಎಲ್ಲಿ ನಿಮಗೆ ಉಳುಕಲ್ಲಿ ಹಾಗಿರುತ್ತೋ ಆ ಪ್ಲೇಸಲ್ಲಿ ನಾವು ಇಟ್ಕೊಂಡ್ರೆ ನಮಗೆ ಬೇಗ ಹಲ್ಲು ನೋವು ಅನ್ನೋದು ಮಾಯ ಆಗುತ್ತೆ. ಹಾಗೆ ಹುಳ ಅದರಲ್ಲಿರುವಂಥ ಹುಳ ಕೂಡ ಸತ್ತೋಗುತ್ತೆ. ಇದು ಹಳ್ಳಿ ಮನೆ ಮದ್ದು ನೋಡಿ, ಈ ತೋರಿಸ್ತಾ ಇದ್ದೀನಿ ಪಕ್ಕದಲ್ಲಿ ಹಳ್ಳಿ ಉಳುಕಲ್ಲಿ ಹಾಕಿದರೆ ಆ ಪ್ಲೇಸಲ್ಲಿ ಈ ಒಂದು ಹಾಲನ್ನ ಇಟ್ಕೊಳ್ಳಿ. ಎಲ್ಲಿ ಉಳುಕಲ್ಲಿ ಇರುತ್ತೋ, ಎಲ್ಲಿ ಹುಳ ಇರುತ್ತೋ ಆ ಪ್ಲೇಸಲ್ಲಿ ನಿಮಗೆ ನೋವು ಕಡಿಮೆ ಆಗುತ್ತೆ, ಹುಳ ಕೂಡ ಸತ್ತೋಗುತ್ತೆ. ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಫ್ರೆಂಡ್ಸ್. ಇದು ತುಂಬ ನ್ಯಾಚುರಲ್ ಆಗಿರೋದ್ರಿಂದ ಹುಳುಕಲ್ಲು ನೋವು ತುಂಬ ಬೇಗ ನಿಮಗೆ ವಾಸಿ ಆಗುತ್ತೆ ಈ ಒಂದು ಗಿಡದಿಂದ. ಯೂಟ್ಯೂಬಲ್ಲೇ ಫಸ್ಟ್ ವಿಡಿಯೋ ಅನ್ಕೋತೀನಿ ಇದು. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಹಳ್ಳಿಯಲ್ಲಿರೋಗೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಅಷ್ಟೇ. ನಾವು ನಮ್ಮೂರಲ್ಲಿ ನಮ್ಮ ಅಪ್ಪ ಎಲ್ಲ ಮಾಡ್ತಾ ಇರ್ತಾರೆ, ಇದ್ರ ಬಗ್ಗೆ ತಿಳ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಹುಳುಕಲ್ಲು ಹಲ್ಲು ನೋವಿಗೆ ಇದು. ಇದರಿಂದ ಮತ್ತೆ ನಾ ಬೇರೆ ಬೇರೆ ಕೂಡ ಬೆನಿಫಿಟ್ಸ್ ಇದೆ. ನೆಕ್ಸ್ಟು ನಾನು ವಿಡಿಯೋ ಯಾವಾಗಾದರೂ ಮಾಡ್ತೀನಿ. ಈ ಒಂದು ಏನು ಅರಳೆ ಸೇಮ್ ಅರಳೆ ಬೀಜ ಹೇಗಿರುತ್ತೆ ಅದೇ ಥರ ಇದು ಕೂಡ ಸಿಮಿಲರ್ ಇರುತ್ತೆ. ಇದರ ಹೆಸರು ಕೂಡ ಸಿಮಿಲರ್ ಆಗೇ ಇರುತ್ತೆ. ಇದನ್ನು ಅದು ವರ್ಜಿನಲ್ ಅಂತ ಹೇಳ್ತಾರೆ. ಇದು ಒಂದು ಡೂಪ್ ಅನ್ನೋ ಥರ ಎರ್ರೆ ಅಮರ್ಜಟ್ಟು ಅಂತ ಹೇಳಿ ಕರೀತಾರೆ ತೆಲುಗಲ್ಲಿ. ತುಂಬ ಚೆನ್ನಾಗಿ ಕೆಲಸ ವರ್ಕ್ ಆಗುತ್ತೆ. ಹಳ್ಳಿಯಲ್ಲಿ ಸಿಗುವಂಥದ್ದು ಇದು, ಸಿಟಿ ಕಡೆ ಇರೋದಿಲ್ಲ. ಇದರ ಕಾಯಿ ನೋಡಿ ಸಿಮಿಲರ್ ಸೇಮ್ ಹೇಗಿರುತ್ತೆ, ಅರಳೆ ಬೀಜಗಳ ಕಾಯಿಗಳು ಹೇಗಿರುತ್ತೆ ಅದೇ ಥರ ಇರುತ್ತೆ ಇದು. ಈ ಒಂದು ಗಿಡನ ನೋಡಿ, ಹಳ್ಳಿಗಳಲ್ಲಿ ಸಿಗುತ್ತೆ, ಕಾಯಿ ಬೀಜ ಹೀಗಿರುತ್ತೆ. ಇದರಿಂದ ಬೆನಿಫಿಟ್ಸ್ ಉಳ್ಕಳ್ಳಿಗೆ ಹಲ್ಲು ನೋವಿಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಆಲ್ರೆಡಿ ನಾನು ಹೇಳಿದ್ದೀನಿ ಮತ್ತು ಹೇಳ್ತಾ ಇದ್ದೀನಿ. ನ್ಯಾಚುರಲ್ಲಾಗಿ ಹಳ್ಳಿ ಕಡೆ ಸಿಗುತ್ತೆ ನಿಮಗೆ. ಟ್ರೀಟ್ಮೆಂಟ್ ತೊಗೊಂಡು ವಾಸಿ ಆಗೋಕೆ ಈ ಥರ ತೊಗೊಂಡ್ರೆ ತುಂಬ ಒಳ್ಳೆಯದಲ್ವಾ. ಈ ವಿಡಿಯೋ ನನ್ನ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.